ವಿ ನೆಟ್ವರ್ಕ್ ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾರಾಯಣ ಪೋತದಾರ್ ಜುವೆಲರ್ಸ್ ಹುಕ್ಕೇರಿ ನೂತನವಾಗಿ ನವೀಕೃತಗೊಂಡ ನಮ್ಮ ಶೋರೂಮ್ನಲ್ಲಿ ಬಂಗಾರ ಹಾಗೂ ಬೆಳ್ಳಿಯ ಖರೀದಿಯ ಮೇಲೆ ಭಾರಿ ಡಿಸ್ಕೌಂಟ್ ಇರುತ್ತದೆ. ಹಾಗೂ ಗೋಲ್ಡ್ ಮತ್ತು ಸಿಲ್ವರ್ ಸೇವಿಂಗ್ ಸ್ಕೀಮ್ಗಳು ಸಹ ಲಭ್ಯ. ತಪ್ಪದೇ ಭೇಟಿ ಕೊಡಿ ನಾರಾಯಣ್ ಪೋತದಾರ್ ಜುವೆಲರ್ಸ್, ಬಜಾರ್ ರಸ್ತೆ, ಹುಕ್ಕೇರಿ. ಕರಗುಪ್ಪಿ ಯಲ್ಲಾಪುರ್ ಗ್ರಾಮಸ್ಥರು ಪಾಶಾಪುರ್ ಹತ್ತಿರದ 141 ಮಾನವ ಗೇಟ್ ಬಂದ್ ಮಾಡಬಾರದು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿ ಘಟಪ್ರಭಾ ರೈಲು ಮಾರ್ಗ ಅಗಲೀಕರಣ ಮತ್ತು ಸುಧಾರಣೆ ಕಾರ್ಯ ಜರುಗುತ್ತಿದೆ. ಹಲವಾರು ದಶಕಗಳಿಂದ ಪಾಶಾಪುರ್ ಹತ್ತಿರದ ಕರಗುಪ್ಪಿ ಯಲ್ಲಾಪುರ್ ಗ್ರಾಮಸ್ಥರು ಮಾನವ ಗೇಟ್ ಮುಖಾಂತರ ಚಲಿಸಿ ತಮ್ಮ ಜಮೀನುಗಳಿಗೆ ಹೋಗಿ ಕೃಷಿ ಕಾರ್ಯ ಮತ್ತು ಕಬ್ಬು ಸಾಗಿಸುವ ಕಾರ್ಯ ಮಾಡುತ್ತಾರೆ. ಆದರೆ ಈಗ ಮಾನವ ಗೇಟ್ ಬಂದ್ ಮಾಡುವ ಮೂಲಕ ಈ ಭಾಗದ ರೈತರಿಗೆ ತೊಂದರೆಯಾಗುತ್ತದೆ. ಕಾರಣ ಈ ಗೇಟ್ ಇದೇ ರೀತಿ ಮುಂದುವರಿಸಿಕೊಂಡು ಹೋಗಬೇಕು ಎಂದು ಗ್ರಾಮಸ್ಥರು ರೈತರು ಪ್ರತಿಭಟನೆ ನಡೆಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ರೈತರು, ರೈಲು ಗೇಟ್ ಬಾಜು ನಮ್ಮ ಗ್ರಾಮದ ಸುಮಾರು 350 ಎಕರೆ ಜಮೀನು ಹೊಂದಿದ್ದು, ನಾವು ತಲೆ ತಲಾಂತರಗಳಿಂದ ಇದೇ ಮಾರ್ಗವಾಗಿ ನಮ್ಮ ಜಮೀನುಗಳಿಗೆ ಹೋಗಿ ಬರುತ್ತೇವೆ. ಆದರೆ ಈಗ ಏಕಾಏಕಿ ರೈಲು ಅಧಿಕಾರಿಗಳು ಮಾರ್ಗ ಬಂದ್ ಮಾಡಲು ಹೊರಟಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಈ ಕುರಿತು ನಾವು ತಹಶೀಲ್ದಾರ್ ಎಸಿ ಅವರಿಗೆ ದೂರು ನೀಡಿದ್ದೇವೆ ಎನ್ನುತ್ತಾರೆ. ಈ ಕುರಿತು ರಾಜ್ಯಸಭಾ ಸದಸ್ಯ ಹುಬ್ಬಳ್ಳಿಯ ರೈಲ್ವೆ ಅಧಿಕಾರಿಗಳ ಸಭೆಯಲ್ಲಿ ಚರ್ಚಿಸಿ ಸ್ಥಳಕ್ಕೆ ಅಧಿಕಾರಿಗಳನ್ನು ಕರೆಯಿಸಲು ಕ್ರಮ ಜರುಗಿಸಿದ್ದಾರೆ. ಯಲ್ಲಾಪುರ ಗ್ರಾಮಸ್ಥ, ಈ ಕರಗುಪ್ಪಿ ಹಾಗೂ ಯಲ್ಲಾಪುರ ಗ್ರಾಮಕ್ಕೆ ಈ ಒಂದು ಗೇಟ್ ಇರ್ತಿದ್ರೆ, ಈ ಗೇಟ್ ಮೂಲಕನ ಈ 400 ಎಕರೆ ಜಮೀನಕ್ಕೆ ಎಲ್ಲ ಟ್ರ್ಯಾಕ್ಟರ್ ಆತು, ಗಳೆಗಾಡು ಜೋಡಣ ಆತು, ಜನರ ದನಗಳು ನೀರು ಕುಡ್ಸಕ್ಕಾತು. ಈ ಪಕ್ಕದಲ್ಲಿ ಒಂದು ನದಿ ಇದೆ ರೀ, ಆ ನದಿಗೆ ಹೋಗಿ ನೀರು ಕುಡ್ಸ್ಕೊಂಡು ಬರೋದಾಯ್ತು, ದನಗಳದ್ದು ವ್ಯವಸ್ಥೆ ಆಯ್ತು, ಎಲ್ಲ ಇಲ್ಲಿಂದನ ಆಗ್ತೈತ್ರಿ. ಈಗ ಅಕಸ್ಮಾತ್ ಇವ್ರು ಗೇಟ್ ಬಂದ್ ಮಾಡ್ರಿ ಅಂದ್ರೆ ಕಬ್ಬು ಹೋಗಕ್ಕೆ ದಾರಿ ಇಲ್ಲ, ಗಳೆಗಾಡಕ್ಕೆ ಹೋಗಕ್ಕೆ ಟ್ರ್ಯಾಕ್ಟರ್ಗೆ ಹಾದಿ ಇಲ್ಲ, ಯಾವುದೇ ರೀತಿ ದಾರಿ ಇಲ್ಲ. ಮತ್ತು ಪ್ರತಿನಿತ್ಯ ಇಲ್ಲಿ ಹೊಳೆಗೆ ದೇವಸ್ಥಾನಕ್ಕಂತೇಳಿ ನೀರು ತರಕ್ಕೆ ಹೋಗ್ತಾರೆ, ಅದು ಕೂಡ ಬಂದಾಯಿತು. ಆದ ಕಾರಣ ಕೇಂದ್ರ ಸರ್ಕಾರದವರಾಯ್ತು, ರಾಜ್ಯ ಸರ್ಕಾರದವರಾಯ್ತು, ಈ ಕಡೆ ಒಂದು ಸ್ವಲ್ಪ ಲಕ್ಷ ಕೊಟ್ಟು ಇದಕ್ಕೆ ಕ್ರಮ ವಹಿಸಬೇಕು. ಈ ಗೇಟ್ ನಮಗೆ ಕಾದು ಕೊಡಬೇಕು. ಅಕಸ್ಮಾತ್ ಈ ಗೇಟ್ ತೆಗೆದದ್ದಾದಲ್ಲಿ ಕರಗುಪ್ಪಿ ಯಲ್ಲಾಪುರ ಗ್ರಾಮಸ್ಥರ ನಾವೆಲ್ಲರೂ ಒಟ್ಟುಗೂಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ನಮ್ಮೂರಿಗೆ ಇದೇ ರೈಲ್ವೆ ರಸ್ತೆ ಇದ್ದು ಈ ಗೇಟನ್ನು ಇಲಾಖೆಯವರು ಬಂದ್ ಮಾಡ್ತಿದ್ದಾರೆ. ಆದ ಕಾರಣದಿಂದ ರೈತರ ಕಬ್ಬು ಹೋಗಲಿಕ್ಕೆ ಅನುಕೂಲ ಮಾಡಿಕೊಡೋಕೆ ಈ ಗೇಟನ್ನು ಕಾಯಬೇಕು. ರೈತರು ನೀರು ಹಾಯಿಸಲಿಕ್ಕೆ ಹೋಗಲಿಕ್ಕೆ ರಸ್ತೆ ಇದೆ, ದನಗಳಿಗೆ ಹೋಗಲಿಕ್ಕೆ ರಸ್ತೆ ಇದೆ, ಹಾಗೂ ದನಗಳ ಮೇವು ತರಲಿಕ್ಕೆ ಬಂಡಿ ಹೊಡ್ಕೊಂಡು ಟ್ರ್ಯಾಕ್ಟರ್ಗಳು ರೈತರ ಗಳೆ ಹೊಡೆಯಕ್ಕೆ ಬಂಡಿ ಹಿಂದೆ ಹೋಗ್ತಾವ್ರಿ. ಅಲ್ಲಿಂದ ಇಲ್ಲಿ ಕಬ್ಬು ಹೋಗ್ಬೇಕಾದ್ರೆ ಇದೇ ರೋಡ ಮೇನ್ ಐತಿ. ಅದಕ್ಕಾಗಿ ದಯವಿಟ್ಟು ಈ ಗೇಟ್ ಕಾಯ್ಬೇಕಂತೇಳಿ ನಾವು ಇಲಾಖೆಯವರಲ್ಲಿ ಬೇಡ್ಕೊಳ್ತೇವೆ. ಸರಿಯಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಅವರಲ್ಲಿ ನಾವು ಕೇಳ್ಕೊತೀವಿ. ರೈಲ್ವೆ ಇಲಾಖೆ ಹಳ್ಳಿ ಚಾಲೂ ಮಾಡಿದಾಗಿಂದ ಇಲ್ಲಿ ಗೇಟ್ ಇರುತ್ತದೆ. ಆದ ಕಾರಣದ ಇಲಾಖೆಯವರು ಗೇಟ್ ಬಂದ್ ಮಾಡ್ತಿದ್ದಾರೆ. ಇಲ್ಲಿ 400 ಎಕರೆ ಜಮೀನಿದೆ ಯಲ್ಲಾಪುರದ. ಈ ಕಬ್ಬು ಹೋಗ್ಬೇಕಾದ್ರೆ ಇದೇ ರಸ್ತೆನೇ ಮೇನ್ ರೀ. ಅದಕ್ಕಾಗಿ ಇದನ್ನು ಇಲಾಖೆಯವ್ರು ಗೇಟ್ ಕಾಯಬೇಕು. ಗೇಟ್ ಕಾಯ್ದೆ ಇದ್ದ ಪಕ್ಷದಲ್ಲಿ ಕರಗುಪ್ಪಿ ಯಲ್ಲಾಪುರ ಗ್ರಾಮದವರು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಇದನ್ನು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ದಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.